ಇಷ್ಟೆಲ್ಲ ಕಾರ್ಯಕ್ರಮಗಳು ನೋಡಿದಾಗ ಖರ್ಚು ವೆಚ್ಚ ಎಷ್ಟಾಗುತ್ತೆ ಏನು ಅಂತ ಅನ್ಬಿಡ, ಯಾಕಂದ್ರೆ ಹೆಲಿಕಾಪ್ಟರ್ ಇದೆ, ಎಷ್ಟೊಂದು ಕಟೌಟ್ಸ್ ಅದೆಲ್ಲ. ಬಾಸ್ ಸಿನಿಮಾ ಮುಖ್ಯ, ಬಾಸ್ನ ವೆಲ್ಕಮ್ ಮಾಡೋದೇ ಮುಖ್ಯ ಹೊರತು ನಾವು ಈ ದುಡ್ಡು ಬಗ್ಗೆ ಎಲ್ಲ ನಾವು ಲೆಕ್ಕನೇ ಹಾಕಕ್ಕೆ ಹೋಗಿಲ್ಲ. ಏನಾರು ಆಗ್ಬಿಡಿ, ನಮ್ಮ ಬಾಸ್ ಬಲಗೈಲಿ ಕೊಟ್ಟವರೇ ಎಡಗಾಗಿತ್ತು, ಯಾರಿಗೂ ಅವ್ರು ಹೇಳ್ಕೊಂಡಿಲ್ಲ. ಅವರು ಹೋದ್ಮೇಲೇ ಅವ್ರು ಮಾಡಿರೋ ಒಂದೊಂದು ಕಾರ್ಯನೂ ಇಡೀ ಜಗತ್ತು ಗೊತ್ತಾಗಿರೋದು. ಹಂಗೆ ನಾವು ಅಷ್ಟೇ, ನಾವು ನಾಳೆ ಸಹ ಇಲ್ದೇದಾಗ ಯಾರು ಮಾತಾಡಲಿ, ಇವರೆಲ್ಲ ಸೇರಿ ಇರ್ಕೊಂಡು ಹಿಂಗೆ ಮಾಡಿದರು. ಚಿತ್ರ ಜಗತ್ತು ಹುಡ್ದಾಗಿಂದನೂ ಇವತ್ತವ್ರಿಗೆ ಯಾರು ಈ ಥರ 30 ಕಟೌಟ್ ನೋಡಿಲ್ಲ ಕಣ್ಣಿಂದ, ಯಾವ ಹೀರೋಗೂ ನೋಡಿಲ್ಲ ಪ್ರಪಂಚದಲ್ಲೇ. ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಅದು ನಾಳೆ ಸಹ ಜನ ಮಾತಾಡಲಿ, ಹಿಂಗೆ ಮಾಡಿರು, ಈ ಥರ ಮಾಡಿರೋ ವೀರೇಶ ಟೈಟ್ರಲ್ಲಿ ಈ ಥರ ಮಾಡಿರು, ಒಂದು ಹಬ್ಬ ಮಾಡಿರು ಅಪ್ಪೋರಿಗೋಸ್ಕರ ಅಂತ ಆವಾಗ ಇದು ಮಾಡ್ಕೊಳ್ಳಿ. ನಾವು ದುಡ್ಡು ಬಗ್ಗೆ ನಾವು ಚಿಂತನೆ ಮಾಡ್ತಾಯಿಲ್ಲ ಸರ್ ಯಾರೂ, ಅದೆಷ್ಟಾರು ಆಗ್ಬಿಡಿ ನಮ್ಮ ಬಾಸ್ಗೋಸ್ಕರ. ಇನ್ನೊಂದು ಹಬ್ಬ ಅಂತ ಒಂದು ಇದ್ರೆ ಕರ್ನಾಟಕದಲ್ಲಿ, ಇನ್ನೊಂದು ಹಬ್ಬ ಅಂತ ದಸರಾ ಹಬ್ಬ, ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಹಿಂಗೆ ಮಾಡ್ತಾರಲ್ಲ, ಅದೇ ರೀತಿಲಿ ಜೇಮ್ಸ್ ಹಬ್ಬ ಅಂತ ಒಂದು ಸೃಷ್ಟಿಯಾಗುತ್ತೆ. 17ನೇ ತಾರೀಕಿಂದ ಜೇಮ್ಸ್ ಹಬ್ಬ ಅನ್ನೋದು ಒಂದು ಸೃಷ್ಟಿಯಾಗಿದೆ. ಇನ್ನು ಮುಂದೆ ಆ ಹಬ್ಬವನ್ನು ಮಾಡ್ತಾರೆ 17ನೇ ತಾರೀಕು. ಪ್ರತಿ ವರ್ಷವೂ ಮಾರ್ಚ್ 17ನೇ ತಾರೀಕು ಅಪ್ಪು ಬಾಸ್ ಅವ್ರ ಬರ್ತಡೇ ದಿನ ಹಬ್ಬ ಥರ ಎಲ್ಲರೂ ಅಭಿಮಾನಿಗಳು ಮಾಡೇ ಮಾಡ್ತಾರೆ. ಇದನ್ನು ನೋಡಿ, ಇವಾಗ ಮಾಡ್ತಾ ಇರೋದನ್ನ ನೋಡಿ. ಆಮೇಲೆ ಅಪ್ಪು ಅವರು ಸ್ಟಾರ್ಟಿಂಗ್ ಸಿನಿಮಾದಿಂದ ಜೇಮ್ಸ್ ಚಿತ್ರದವ್ರಿಗೂ ಇದುವರೆಗೂ ಯಾವ್ಯಾವ ಸಿನಿಮಾ ಮಾಡಿದ್ರು ಅಂತ ವೀರೇಶ ಚಿತ್ರಮಂದಿರಕ್ಕೆ ಬಂದರೆ ಎಲ್ಲ ಒಟ್ಟಿಗೆ ನೋಡ್ಬೋದು. ಯಾರ್ಯಾರು ನೋಡಿಲ್ವೋ, ಅವ್ರು ಯಾರ್ಯಾರು ಹೆಸರು ತಿಳ್ಕೊಂಡಿಲ್ವೋ, ಅವ್ರು ಯಾವ್ಯಾವ ಫಿಲಮ್ ಮಾಡಿದ್ರು ಅಂತ ಹೆಸರು ತಿಳ್ಕೊಂಡಿಲ್ವೋ, ಅವರೆಲ್ಲ ವೀರೇಶ ಚಿತ್ರಮಂದಿರಕ್ಕೆ ಬಂದರೆ ಅಪ್ಪು ಬಾಸ್ ಅವರು ಇಷ್ಟೊಂದು ಚಿತ್ರ ಮಾಡಿದಾರಾ, ಈ ಥರ ಚಿತ್ರಗಳು ಮಾಡಿದಾರೆ ಅಂತ ಎಲ್ಲರಿಗೂ ಒಂದೇ ಸತಿ ಗೊತ್ತಾಗ್ಬಿಡ್ತದೆ. ಆಮೇಲೆ ಬಂದವ್ರು ಯಾರನ್ನು ಹಸ್ಕೊಂಡು ಹೋಗ್ಬಾರ್ದು. ವೀರೇಶ ಚಿತ್ರಮಂದಿರಕ್ಕೆ ಅಪ್ಪು ಅವರು ಅಭಿಮಾನಿಗಳು ಮಾಡ್ತಾರೆ ಹಬ್ಬದಲ್ಲಿ, ಬಂದವ್ರು ಯಾರು ಹಸ್ಕೊಂಡು ಹೋಗ್ಬಾರ್ದು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಅಪ್ಪು ಅವರು ನಮ್ಮ ಜೊತೇಲಿ ಇದ್ದಾರೆ ಅಂತ ತಿಳ್ಕೊಂಡು ಹೋಗಬೇಕು. ಬಾಯಿ ಸಿಹಿ ಮಾಡ್ಕೊಂಡು, ಸಿಹಿ ಹಂಚೋ ಮುಖಾಂತರ ಅವ್ರು ಯಾವತ್ತೂ ನಮ್ಮ ಜೊತೇಲಿದ್ದಾರೆ, ಅಭಿಮಾನಿಗಳು ಹೃದಯದಿದ್ದಾರೆ, ಕರ್ನಾಟಕದಲ್ಲಿ ಯಾವತ್ತೂ ಇರ್ತಾರೆ, ಅಭಿಮಾನಿಗಳಿಗೆ ಕನ್ನಡದವ್ರಿಗೆ ಶಕ್ತಿಯಾಗಿರ್ತಾರೆ ರಾಜವಂಶದವರು ಅಂತ ಅಭಿಮಾನಿಗಳು ತೋರಿಸ್ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಹಬ್ಬ ಆಚರಣೆ ಮಾಡೇ ಮಾಡ್ತೀವಿ. ಇನ್ನೂ ಅದ್ದೂರಿಯಾಗಿ ನಾವೇನು ಅಂದ್ಕೊಂಡಿದ್ವೋ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ. ಆಮೇಲೆ ಹೆಲಿಕಾಪ್ಟ್ರಿಂದ ಹೂವಿನ ಸುರುಮಳೆ ಹಾಕೋದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಭಾನುವಾರ 20ನೇ ತಾರೀಕು 6ನೇ ಬ್ಲಾಕಿಂದ ವೀರೇಶ ಚಿತ್ರಮಂದಿರಕ್ಕೆ ವಿಶೇಷವಾದ ಮೆರವಣಿಗೆ ಇರ್ತದೆ. ಆಟೋ 101 ಆಟೋ, 101 ಬೈಕು, ಆಮೇಲೆ ಒಂದು 15,000 20,000 ಜನ ಸೇರೋಂಥ ಸಂದರ್ಭ ಐತೆ. ಆಮೇಲೆ ಆ ಅಣ್ಣವ್ರ ವಂಶದ ಅಣ್ಣವ್ರ ಕುಟುಂಬದವ್ರು ಎಲ್ಲರೂ ಭಾಗವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ. ಸಾಧ್ಯವಾದಷ್ಟು ಇನ್ನೂ ಹೆಚ್ಚಿನ ರೀತಿಯ ಫಿಲಮ್ ನಟರುಗಳೆಲ್ಲ ಬರೋ ಚಾನ್ಸಸ್ ಇದೆ. ಅವರೆಲ್ಲ ಯಾರು ಅಂತ ನಾವೆಲ್ಲ ಮಾತಾಡಿದ್ವಿ. ಸೋಮವಾರದ ಮೇಲೆ ಯಾರ್ಯಾರು ಅಂತ ಗೊತ್ತಾಗುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಧ್ಯಮಕ್ಕೆ ಹೇಳ್ತೀವಿ.